ಭ್ರಷ್ಟಾಚಾರ ಪಿತಾಮಹನೇ ಕಾಂಗ್ರೆಸ್. ಕಾಂಗ್ರೆಸ್ ಮತ್ತು ಭ್ರಷ್ಟಾಚಾರ ಒಂದು ನಾಣ್ಯದ ಎರಡು ಮುಖಗಳು, ಒಂದು ನಾಣ್ಯದ ಎರಡು ಮುಖಗಳು. ಅವರ ಅತ್ಯುನ್ನತ ನಾಯಕಿ ಇಡಿ ತನಿಖೆಯಲ್ಲಿದ್ದಾರೆ. ಆ ತನಿಖೆಯನ್ನು ಎದುರಿಸಲಾರದೆ ಅವರು ಬೀದಿ ರಂಪ ಮಾಡಿಕೊಂಡು ತನಿಖಾಕಾರರ ಹೆದರಿಸ್ಲಿಕ್ಕೆ ಹೊರಟಿದ್ದಾರೆ. ಅಂದರೆ ಅವ್ರಿಗೆ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ನಂಬಿಕೆನೇ ಇಲ್ಲ. ತನಿಖೆಗೆ ಆದೇಶ ಮಾಡಿದ್ದ್ಯಾರು? ನ್ಯಾಯಾಲಯ ಆದೇಶ ಮಾಡಿದ್ದು. ತನಿಖೆಗೆ ಆದೇಶ ಮಾಡಿದ್ದು ನ್ಯಾಯಾಲಯ. ಅವ್ರು ಪ್ರಾಮಾಣಿಕರಿದ್ದರೆ ಅವರು ತನಿಖೆಯನ್ನು ಎದುರಿಸ್ತಿದ್ರು. ಆದರೆ ಅದ್ರ ಬದಲಿಗೆ ಬೀದಿ ಹೋರಾಟದ ಮೂಲಕ ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಸಿಂಪತಿ ಪಡಿಬೇಕು ಅಂತ ಹೊರಟಿದ್ದಾರೆ. ಆದರೆ ದೇಶದ ಜನರಿಗೆ ಗೊತ್ತಿದೆ ಅದರಲ್ಲಿ ಸಿಂಪತಿ ಸಿಗಲ್ಲ. ಇನ್ನ ಕೆಲವರು ಜೈಲು ಹೋಗೋ ದಾರಿಲಿರೋರು, ಜೈಲಿಗೆ ಹೋಗಿ ಬಂದಿರೋರು, ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಅವ್ರ ಪ್ರಾಮಾಣಿಕತೆ ಏನು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿಲ್ವಾ? ಅವ್ರು ಎಷ್ಟು ಪ್ರಾಮಾಣಿಕರು ಅಂಥೇಳಿ ಎಲ್ಲ ನನ್ನ ಬಾಯಿಲೆ ಯಾಕೆ ಹೇಳ್ತೀರಿ? ಈಗ ಕೆಲವರು ಜೈಲಿನ ದಾರಿಲಿದ್ದಾರೆ, ಕೆಲವರು ಜೈಲಿಗೆ ಹೋಗಿ ಬಂದಿದ್ದಾರೆ, ಜೈಲಿಗೆ ನೋಡ್ಕೊಂಡು ಬಂದಿದ್ದಾರೆ ಎಲ್ಲ. ಈಗ ಕೆಲವು ವಿಷಯ ಈಗಲೇ ಹೇಳಬಾರ್ದು, ಅದು ಕ್ಲೈಮ್ಯಾಕ್ಸಿಗೆ ಬಂದಾಗ ಹೇಳೋಣ. ಈಗಲೇ ನೋಡಿ, ನಾನು ನಿಮ್ಮನ್ನು ಕೇಳ್ತೇನೆ. ಒಂದು ಪಕ್ಷವನ್ನು ನಡೆಸುವಂಥ ಯು ಪಿ ಎ ಚೇರ್ಪರ್ಸನ್ ಆಗಿರುವಂಥ ವ್ಯಕ್ತಿ ಅರಿವಿಲ್ಲದೆ ಸೈನ್ ಹಾಕಿದ್ರಿ ಅಂತ, ಸೈನ್ ಹಾಕಿದೆ ನಾನು ಅಂತ ಹೇಳಿದ್ರೆ ಅದನ್ನು ನೀವು ಸತ್ಯ ಅಂತ ನಂಬ್ತೀರಾ ನೀವು? ಅಂದರೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗೆ ಬರೆಸ್ಕೊಳ್ಬೇಕಾದ್ರೆ ಆ ಬರೆಸ್ಕೊಳ್ಬೇಕಾದ್ರೆ ನನ್ನ ಹೆಸರಿಗೆ ಬರೆಸ್ಕೋಬೇಕು ಅಂತ ಅವ್ರ ಹೆಸರಿಗೆ ತಾಯಿ ಮಗನ ಹೆಸರಿಗೆ ಬರೆಸ್ಕೊಂಡವರು ಅಮಾಯಕರ ಅಮಾಯಕರೇನ್ರಿ ಅವರು? ಒಂದು ಪಬ್ಲಿಕ್ ಟ್ರಸ್ಟನ್ನು ಪ್ರೈವೇಟ್ ಕಂಪ್ನಿಗೆ ಬದಲಾಯಿಸಿದವರು ಅಮಾಯಕರು ಅಂತ ಹೇಳೋಕ್ಕಾಗತ್ತಾ? ಈಗ ಅಮಾಯಕತೆಯ ಫೋರ್ಸ್ ಕೊಡ್ತಾ ಇದ್ದಾರೆ, ಸಿಗಾಕಂಡ್ರಲ್ಲ ಹಂಗಾಗಿ. ಮತ್ತಿಷ್ಟಕ್ಕೂ ನ್ಯಾಯಾಲಯ ನಿರ್ದೇಶನ ಕೊಟ್ಟಿರೋದು, ಪ್ರಧಾನಮಂತ್ರಿಗಳೆಲ್ಲ ನಿರ್ದೇಶನ ಕೊಟ್ಟರೋ ತನಿಖೆಗೆ, ನ್ಯಾಯಾಲಯ ನಿರ್ದೇಶನ ಕೊಟ್ಟಿರೋದು. ಇವ್ರಿಗೆ ನ್ಯಾಯಾಲಯದ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದನ್ನು ಇವ್ರ ಬೀದಿ ರಂಪದ ಹೋರಾಟದಲ್ಲೇ ಗೊತ್ತಾಗುತ್ತಲ್ಲ. ಇವ್ರ ಬೀದಿ ಯಾವುದಾದ್ರು ಇವ್ರ ಹೋರಾಟ ಸತ್ಯದ ಪರವಾಗಲ್ಲ, ಇವರ ಹೋರಾಟ ಭ್ರಷ್ಟಾಚಾರದ ಪರವಾಗಿ ಹೋರಾಟ, ಪ್ರಾಮಾಣಿಕತೆ ಪರವಾಗಿ ಹೋರಾಟ ಅಲ್ಲ ಇವ್ರದ್ದು, ಭ್ರಷ್ಟಾಚಾರದ ಪರವಾಗಿ ಇವ್ರ ಹೋರಾಟ. ಏನು ಕಾಶ್ಮೀರದಲ್ಲಿ ಜನರ ಸಂಕಷ್ಟದಲ್ಲಿದ್ದರು ಅಂತ ಇವರೇನಾದ್ರು ಸಂಕಷ್ಟಕ್ಕೊಳಗಾದ ಜನರ ಪರವಾಗಿ ಹೋರಾಟ ಮಾಡಿದರೆ ದೇಶಭಕ್ತಿ ಅಂತ ಹೇಳ್ಬೋದಿತ್ತು. ಇವ್ರದ್ದಿರೋ ಸೋನಿಯಾ ಭಕ್ತಿ ದೇಶಭಕ್ತಿ ಅಲ್ಲವೇ ಅಲ್ಲ, ಭ್ರಷ್ಟಾಚಾರದ ಪರವಾಗಿರುವಂಥ ಭಕ್ತಿ ಇವ್ರದ್ದು. ಇವರು ಆರೋಪ ಮಾಡಿದ್ರೆ ನಂಬೋರು ಯಾರ್ರಿ? ಒಬ್ಬೊಬ್ಬರದ್ದು ಒಬ್ಬೊಬ್ಬರದ್ದುವೇ ರಾಶಿ ರಾಶಿ ಹಗರಣಗಳಿರೋ ಅಂಥವರೇ ಮಾತಾಡೋದು ಈ ಎಲ್ಲವನ್ನು.